यार अमायकर यार इला भाळ दोड्ड प्रमाणदल्लि गलभे आगोदित्तु पोलीसर अत्यंत सकालिक क्रमदिंद अनाहुत आगोदु तप्पिदे अनेक समाज विद्रोही शक्तिगळु इदरल्लिद्दारे ಮತ್ತು ಇದರಲ್ಲಿ ಮೂಲಭೂತವಾದಿ ವಿಚಾರವನ್ನು ತುಂಬಿಕೊಂಡವರು ಅವರು ಇದ್ದಾರೆ ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಪೊಲೀಸರು ಕೋರ್ಟ್ ಇದೆ ಅಸೆಸ್ಮೆಂಟ್ ಮಾಡೋದಕ್ಕೆ ಅಮಾಯಕರನ್ನ ಬಂಧಿಸ್ತಾರೆ ಅಮಾಯಕರನ್ನ ನಿಮಗೆ ಹೆಂಗ ಗೊತ್ತು ಅಮಾಯಕರ ಅಂತ ಮತ್ತು ನನಗೆ ಪೊಲೀಸರ್ ಎಡಿಜಿಪಿ ಆಗಲಿ ಪೊಲೀಸ್ ಕಮಿಷನರ್ ಆಗಲಿ ನಾನು ಕೇಳಿದಾಗ ಹೇಳಿದ್ದು ನಮ್ಮಲ್ಲಿ ಏನು ಬೇರೆ ಬೇರೆ ಕಡೆ ಇವತ್ತು ನಿಮಗೂ ಗೊತ್ತಿದೆ technology has advanced so much alliruvanta cctv irli athwa avare tamtamma mobile dalli kelavaru record madidare avu social media dalliyu idave avunellavannu nodi mattu available clippings anna nodi yaru tappu madidare avarna hidita idare mattu policeru idunu bharavaseyanna kottidare akasmat yaradru innocent anta namu gottadare navu bidtivi anta modallene policeru mele ee riti ottadavanna heerudu mattu adrinda ತನಿಖೆಗೆ ಅಡ್ಡಿಪಡಿಸುವಂಥ ರೀತಿಯಲ್ಲಿ ಹೇಳಿಕೆ ಕೊಡೋದು ಇದು ಯಾವ ಕಾರಣಕ್ಕೂ ಸರಿಯಲ್ಲ ಇದನ್ನು ನಾನು ಒಪ್ಪೋದಿಲ್ಲ ಸರ್ಕಾರನೂ ಒಪ್ಪೋದಿಲ್ಲ ಪೊಲೀಸರು ಮತ್ತು ನ್ಯಾಯಾಂಗ ತನ್ನ ಕೆಲಸವನ್ನು ನಾವು ಮಾಡಿ ನಾವು ಜಜ್ಮೆಂಟ್ ಬರಲಿಕ್ಕೆ ವಿ ಆರ್ ನಾಟ್ ಅಥಾರಿಟಿ ಫಾರ್ ದಟ್ ಸರಿ ಯು ಪಿ ಮಾದರಿಯಲ್ಲಿ ಕಾನೂನು ಜಾರಿಗೆ ಬರಬೇಕು ಈ ರೀತಿ ಶಾಂತಿಯನ್ನು ಯಾರು ಕದಡ್ತಾರೆ ಆಸ್ತಿ ಪಾಸ್ತಿ ಯಾರು ಕದಡ್ತಾರೋ ಅವ್ರ ಮನೆ ಮುಂದೆ ಬುಲ್ಡೋಸರ್ಗೆ ನಿಂದಿರಬೇಕು ಅಂಥೇಳಿ ಜನ ಮಾತಾಡ್ತಿದ್ದಾರೆ ನೋಡ್ರಿ ಎಲ್ಲ ಎಲ್ಲವೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಆಗೋದಿಲ್ಲ ಬಹಳ ವರ್ಷಗಳ ನಂತರ ಇದೊಂದು ದುರ್ಘಟನೆ ನಡೆದಿದೆ ಆ ರೀತಿಯ ಕಠಿಣ ಕ್ರಮವನ್ನು ಕೈಗೊಳ್ಳುವಂತದಕ್ಕೆ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಅಂದರೆ ಯಾರು ಇಲ್ಲಿಗಲ್ಲ ಗುಂಡಾ ಆಕ್ಟಿವಿಟಿ ಇದನ್ನು ಮಾಡ್ತಾರೆ ಅವರ ಬಗ್ಗೆ ಎಲ್ಲ ರೀತಿಯ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಬದ್ಧರಿದೆ ಸರಿ ಕೋಮುಗಲ್ಲಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಕಾನೂನು ರಚನೆ ಮಾಡೋ ಚಿಂತನೆ ಏನು ಇದೆ ಸರ್ ಆ ರೀತಿ ಸಾಕಷ್ಟು ನಮ್ಮ ಇರುವ ಕಾನೂನುಗಳನ್ನು ಸರಿಯಾಗಿ ಉಪಯೋಗ ಮಾಡಿದರೆ ಎಲ್ಲರೂ ತಾವೇ ಸರಿಯಾಗಿ ಹೊರಗೆ ಬರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಯಾರು ಉಪಯೋಗ ಮಾಡ್ತಾ ಇಲ್ಲ ಸರ್ ಈಗ ಕಾನೂನು ಅದನ್ನು ಉಪಯೋಗ ಮಾಡಲಿಕ್ಕೆ ನಾವು ಹೇಳಿದೀವಿ ಈಗ ಅಂದರೆ ನಾವು ಒತ್ತಾಯ ಮಾಡಿದೀವಿ ಮಾಡ್ತಾರೆ ಸರ್ ಈಗ ಮಾತಾಡಿದ್ರೆ ಸರ್ ಪಾಲಿಟಿಕ್ಸ್ ಮಾತಾಡೋದು ಬಸವರಾಜ್ ಹೊರಟ್ಟಿ ಅವರು ಬಿಜೆಪಿ ಬರ್ತಾರೆ ಅಲ್ಲ ಈಗ ಬಸವರಾಜ್ ಬಿಜೆಪಿ ಅವರು ಹೊರಟ್ಟಿ ಬರ್ತೀನಿ ಅಂತ ಅವರು ಘೋಷಣೆಯನ್ನು ಮಾಡಿದ್ದಾರೆ ಉಳಿದಂತೆ ತೀರ್ಮಾನವನ್ನು ನಮ್ಮ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಮಾತನಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇಷ್ಟರೊಳಗೆ ಮೊನ್ನೆ ನಿಮ್ಮ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಯಾರು ಆಫೀಷಿಯಲ್ ಅನೌನ್ಸ್ ಮಾಡಿದ್ರು ಮೂಡಲಿಂಬಿಕೆ ಅಂತ ಏನೋ ಅನೌನ್ಸ್ ಮಾಡಿದ್ರು ಅಂತ ಹೇಳ್ಕೊಂಡಿದ್ದೀರಿ ಅದು ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಯಾವ ಕ್ಯಾಂಡಿಡೇಟು ಇನ್ನುವರೆಗೆ ಅನೌನ್ಸ್ ಆಗಿಲ್ಲ ನಮ್ಮ ರಾಷ್ಟ್ರೀಯ ನಾಯಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ನಮ್ಮ ರಾಜ್ಯ ಅಧ್ಯಕ್ಷರು ಒಟ್ಟಿಗೆ ಸೇರಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅವರು ಹೇಳೋ ಪ್ರಕಾರ ಸರ್ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಅಂತ ಏನೇನು ನಾವು ಇಂಟರ್ನಲಿ ಚರ್ಚೆ ಮಾಡಿರ್ತೀವಿ ಅದನ್ನೆಲ್ಲ ನಿಮ್ಗೆ ಹೇಳಲಿಕ್ಕೆ ಅಲ್ಲ ಅವರು ಹೇಳಿದ್ದಾರೆ ಅವ್ರೇನು ಹೇಳಿದಾರೆ ಅದಕ್ಕೆ ನಾನು ಪ್ರತಿಕ್ರಿಯೆನೂ ಕೊಡೋದಿಲ್ಲ ನಾವೇನು ನಮ್ಮ ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎಲ್ಲವೂ ತೀರ್ಮಾನ ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್